ನಡೆಸುತ್ತಾ ವೇದಿಕೆ ಮೇಲಿರುವ ಎಲ್ಲ ನಮ್ಮ ಆತ್ಮೀಯ ಮಿತ್ರರೇ, ಗಣ್ಯರೇ ಹಾಗೂ ಉರ್ದು ಅಭಿಮಾನಿಗಳೇ, ವೇದಿಕೆ ಮುಂದೆ ಹಾಸಿನಿರುವಂತಹ ನನ್ನ ಆತ್ಮೀಯ ಮತ್ತು ಪ್ರೀತಿಯ ಉರ್ದು ಶಿಕ್ಷಕ ಶಿಕ್ಷಕಿಯರೇ ಮತ್ತು ಉರ್ದು ಶಾಲೆಯಲ್ಲಿ ಕನ್ನಡ ಬೋಧನೆ ಮಾಡುತ್ತಿರುವಂತಹ ಕನ್ನಡ ಶಿಕ್ಷಕರೇ, ಇವತ್ತು ನನ್ನ ಭಾಷಣ ಇಲ್ಲ, ನನ್ನ ಕಾನ್ಸೆಪ್ಟ್ ಉರ್ದು ಶಾಲೆ ಡೆವಲಪ್ಮೆಂಟ್, ನನ್ನ ಕಾನ್ಸೆಪ್ಟ್ ಉರ್ದು ಶಾಲೆಗಳ ಡೆವಲಪ್ಮೆಂಟ್. ನಾನು 15 ವರ್ಷ ಮುಳಬಾಗಲು ತಾಲೂಕಿನಲ್ಲಿ ECO ಆಗಿ ಕೆಲಸವನ್ನು ನಿರ್ವಹಿಸಿದ್ದೇನೆ. ವಿಶೇಷವಾಗಿ ಉರ್ದು ಶಾಲೆಗಳನ್ನ ತುಂಬಾ ಹತ್ತಿರದಿಂದ ಕಂಡವನು ಅಂದರೆ ನಾನೊಬ್ಬನೇ. ಉರ್ದು ಇನ್ಸ್ಪೆಕ್ಟರ್ 3-4 ತಾಲೂಕುಗಳಿಗೆ ಉಪ ಇನ್ಸ್ಪೆಕ್ಟರ್ ಇದ್ರು ಹಿಂದೆ. ಈಗ ಅದಕ್ಕೂ ಸಹ ಅಭಿವೃದ್ಧಿ ಆಗಿಲ್ಲ ಅಂತ ಕಾಣುತ್ತೆ. ಈಗಲೂ ಸಹ 3-4 ತಾಲೂಕಿಗೆ ಒಬ್ಬೇ ಉರ್ದು ಇನ್ಸ್ಪೆಕ್ಟರ್ ಇದ್ದಾರೆ. ಇದರ ಬಗ್ಗೆ ಊಹಿಸಿಕೊಳ್ಳಿ, ಒಬ್ಬ ಉರ್ದು ಇನ್ಸ್ಪೆಕ್ಟರ್ 3-4 ತಾಲೂಕುಗಳಲ್ಲಿ ಪರಿಶೀಲನೆ ಮಾಡಿ ಉರ್ದು ಶಾಲೆಗಳನ್ನ ಡೆವಲಪ್ಮೆಂಟ್ ಮಾಡಬೇಕು, ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿದ್ರೆ ಎಷ್ಟು ಮಾತ್ರ ಸಾಧ್ಯತೆ ಅನ್ನೋದನ್ನ ತಾವು ಆಲೋಚನೆ ಮಾಡಬೇಕು. ಇಲಾಖೆಯವರೇ ಉರ್ದು ಬಗ್ಗೆ ಎಷ್ಟು ನಿರ್ಲಕ್ಷ್ಯ ಮನೋಭಾವದಿಂದ ನೋಡ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಈಗಿನ ಉರ್ದು ಶಾಲೆಗಳ ಇನ್ಸ್ಪೆಕ್ಟರ್ ಆಗಿರುವರೆ. ಆದ್ರಿಂದ ನಾನು ಉರ್ದು ಅಕಾಡೆಮಿಯ ಅಧ್ಯಕ್ಷರಾಗಿರುವಂತಹ ಅಲ್ಹಾಜ್ ಮುಬೀನ್ ಮುನ್ನೂರ್ ಸಾಹೇಬ್ರಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ನಮ್ಮ ಅಲ್ಪಸಂಖ್ಯಾತರ ಶಾಲೆಗಳಿಗೆ ಕನಿಷ್ಠ ತಾಲೂಕಿಗೆ ಒಬ್ಬ ಉರ್ದು ಇನ್ಸ್ಪೆಕ್ಟರ್ ಆಗಿರಬೇಕು. ಪ್ರತಿ ಶಾಲೆಯನ್ನ ಅವರು ಖುದ್ದಾಗಿ ಭೇಟಿ ಮನವಿ ಮಾಡಿ ಉರ್ದು ಶಾಲೆಯಲ್ಲಿರುವಂತಹ ಸಮಸ್ಯೆಗಳನ್ನ ಸರ್ಕಾರಕ್ಕೆ ಹೇಳಿ, ಸಾರ್ವಜನಿಕರಿಗೆ ಹೇಳಿ, ಶಿಕ್ಷಕರಿಗೆ ಹೇಳಿ, ಪೋಷಕರಿಗೆ ಹೇಳಿ ಅದರ ಅಭಿವೃದ್ಧಿಯನ್ನು ಮಾಡೋಕ್ಕೆ ಪ್ರಯತ್ನ ಮಾಡಬೇಕು. ಈ ನಿಟ್ಟಿನಲ್ಲಿ ತಮ್ಮನ್ನೇ ನಾನು ಮನವಿ ಮಾಡಿಕೊಳ್ಳೋದಂದ್ರೆ ನಮ್ಮ ಕಮ್ಯುನಿಟಿ ಪೋಷಕರಲ್ಲಿ ವಿದ್ಯಾಭ್ಯಾಸದ ಕೊರತೆ ಇದೆ. ನನ್ನ ಮಗು ಓದ್ತಾ ಇದ್ರೂ ಚಿಂತೆ ಇಲ್ಲ, ನಾನು ಯಾವುದೇ ಒಂದು ಕೈ ಕಸುಬನ್ನ ಕೌಶಲ್ಯವನ್ನ ರೂಢಿ ಮಾಡಿಸಿ ಅವನ ಜೀವನೋದ್ಧಾರ ಮಾಡಿಸ್ತೀನಿ ಅನ್ನೋ ಒಂದು ಮನೋಭಾವನೆ ನಮ್ಮ ಪೋಷಕರಲ್ಲಿದೆ. ಈ ಪೋಷಕರಲ್ಲಿರುವಂತಹ ಮನೋಭಾವನೆಯನ್ನ ನೀವು ಯಾವಾಗ ಹೋಗಲಾಡಿಸೋ ಆವಾಗ ಅವರ ಮಕ್ಕಳನ್ನ ಶಾಲೆಗೆ ಕಳಿಸೋದೇ ಇಲ್ಲ ಸ್ವಾಮಿ. ಇದು ಕಲಾಖಂಡಿತ ಸತ್ಯಾಂಶ ಅಂತ ಹೇಳಿದ್ರೆ ನಾನು ಪ್ರಾಯೋಗಿಕವಾಗಿ ನೋಡಿದ್ದೀನಿ. ನಮ್ಮ ಮೊಹಲ್ಲೆಗಳಲ್ಲಿ ಇರುವಂತಹ ಪೋಷಕರನ್ನು ಕರೀರಿ, ಮಸೀದಿಗಳಲ್ಲಿ ಪ್ರಕಟಣೆ ಮಾಡಿ, ತಿಂಗಳಿಗೆ 1 ಸಲ ಆದರೂ ಆ ಪೋಷಕರ ಸಭೆಯನ್ನು ಕರೆಸಿ ಪೋಷಕರಲ್ಲಿ ಮೊಟ್ಟ ಮೊದಲಿಗೆ ವಿದ್ಯಾಭ್ಯಾಸದ ಗಣಿತೆ ಗೌರವ ಅವಶ್ಯಕತೆ ಎಷ್ಟಿದೆ ಅನ್ನೋರ ಬಗ್ಗೆ ಅವರಿಗೆ ಮನವರಿಕೆ ಮಾಡಬೇಕು, ಅರಿವು ಮೂಡಿಸಬೇಕು. ಇಲ್ಲಿಂದ್ರೆ ಖಂಡಿತವಾಗಿ ಆಗೋಲ್ಲ. ಹಣವಂತರು ಶ್ರೀಮಂತರು ಇಂಗ್ಲಿಷ್ ವ್ಯಾಮೋಹದಿಂದ ಇಂಗ್ಲಿಷ್ ಶಾಲೆಗಳಿಗೆ ಕಲಿಸ್ತಾರೆ. ನಮ್ಮಲ್ಲಿ ಹಣವಂತರು ಶ್ರೀಮಂತರು ಎಷ್ಟು ಜನ ಇದ್ದಾರೆ? ಆ ಹೊತ್ತಿಗೆ ಊಟಕ್ಕಿಲ್ಲದೆ ಇರುವಂತಹ ಪೋಷಕರು ಇದ್ದಾರೆ. ಆ ಒಂದು ಕುಟುಂಬದಲ್ಲಿ 4-6 ಜನ ಮಕ್ಕಳಿದ್ದಾರೆ. ಬಡ ಕುಟುಂಬದಲ್ಲಿ ಇರುವಂತಹ 5-6 ಜನ ಮಕ್ಕಳನ್ನ ವಿದ್ಯಾವಂತರಾಗಿ ಮಾಡೋಕ್ಕೆ ಆಗುತ್ತಾ ಇಲ್ಲ. ಹಾಗಾದ್ರೆ ಏನ್ ಮಾಡಬೇಕು ಆ ಬಡ ಕುಟುಂಬ? ಆ ಬಡ ಕುಟುಂಬದವರಿಗೆ ನಾವು ಏನು ಸವಲತ್ತಿದೆ? ಉರ್ದು ಶಾಲೆಗೆ ಹೋದ್ರೆ ನೀವೇನು ಫೀಸ್ ಕೊಡಬೇಕಾಗಿಲ್ಲ, ಕನ್ನಡ ಶಾಲೆಗೆ ಹೋಗ್ಬೇಕಾದ್ರೆ ನೀವೇನು ಫೀಸ್ ಕೊಡಬೇಕಾಗಿಲ್ಲ, ಇಂಗ್ಲಿಷ್ ಶಾಲೆಗೆ ಹೋಗ್ಬೇಕಾದ್ರೆ ಹಣ ಕೊಡಬೇಕು. ಆದ್ರಿಂದ ಕನ್ನಡ ಶಾಲೆಯಲ್ಲಿ
ಇಂಗ್ಲಿಷ್ ಶಾಲೆಯಲ್ಲಿ ನಿಮ್ಮ ಮಕ್ಕಳು ಕಲಿಸಿ, ಮೊಟ್ಟ ಮೊದಲಿಗೆ ನಮ್ಮ ಮಾತೃಭಾಷೆ ಆಗಿರುವಂತಹ ಉರ್ದು ಶಾಲೆಗೆ ನಿಮ್ಮ ಮಕ್ಕಳನ್ನು ಕಲಿಸಿ ವಿದ್ಯಾಭ್ಯಾಸವನ್ನು ಮಾಡಿಸಿ. ಇದನ್ನ ನಾವು ಎಲ್ಲಿವರೆಗೂ ಪೋಷಕರಲ್ಲಿ ಮನವರಿಕೆ ಮಾಡಲ್ಲ, ಅರಿವು ಮೂಡಿಸಲ್ಲ, ನಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಕೊರತೆ ಇದ್ದೇ ಇರುತ್ತೆ. ಇದನ್ನ ವೇದಿಕೆ ಮೇಲೆ ಕೂತಿರುವಂತ ನನ್ನ ಪುರಸಭಾ ನಗರಸಭಾ ಸದಸ್ಯರುಗಳಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ. ಕನಿಷ್ಠ ನಿಮ್ಮ ವಾರ್ಡ್ನಲ್ಲಿ ತಿಂಗಳಿಗೆ ಒಂದು ಸಲ 10 ಜನ ಬರಲಿ, 5 ಜನ ಬರಲಿ, ಪೋಷಕರನ್ನು ಕರೆದು ವಿದ್ಯಾಭ್ಯಾಸದ ಅವಶ್ಯಕತೆಯನ್ನು ಅವರಿಗೆ ಅರಿವು ಮೂಡಿಸಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ಇನ್ನು ಸಮಯ ಅವಕಾಶ ಆದ್ರೆ ನಾನು ನಿಲ್ಲಿಸ್ಬಿಡ್ತೀನಿ. ಕೊಡುವಂತ ದುಡ್ಡಿಗೆ ಅರ್ಥವಾಗಬೇಕು, ಅದು ಮನವರಿಕೆ ಆಗ್ಬೇಕು, ಅದು ಪ್ರಯೋಜನ ಆಗ್ಬೇಕು ಅಂದ್ರೆ ದೇವರಲ್ಲಿ ನಮ್ಮ ಹತ್ರ ಹೇಳ್ಬೇಡಿ, ನಮ್ಮ ಹತ್ರ ನೀವು ಜವಾಬ್ದು ಹೇಳ್ಬೇಡಿ. ದೇವರನ್ನು ಕುರಿತಾರೆ, ಅವರ ಹತ್ರ ನೀವು ಜವಾಬ್ದು ಹೇಳ್ಬೇಕು. ಆದ್ರಿಂದ ಆತ್ಮೀಯ ಶಿಕ್ಷಕ ಬಂಧುಗಳೇ, ಆತ್ಮೀಯ ಶಿಕ್ಷಕರೇ, ನೀವು ಯಾವಷ್ಟು ದಿನ ಎಚ್ಚೆತ್ಕೊಳ್ಳೋ, ಎಷ್ಟು ದಿನ ನೀವು ನಿದ್ದೆ ಹೋಗ್ತಾ ಇಲ್ಲಿಂದ ನಿದ್ದೆಯಿಂದ ಎಚ್ಚೆತ್ಕೊಳ್ಳೋ, ಅದುವರೆಗೂ ನಮ್ಮ ಉರ್ದು ಶಾಲೆಗೆ ಮುಚ್ಚುತ್ತಾರೆ 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 ಹೋಗ್ತಾ ಇರ್ತಾರೆ. ಆದ್ರಿಂದ ನೀವು ಅದಕ್ಕೆ ಬುನಾದಿ ಶಿಕ್ಷಕರು, ಎಲ್ಲಿ ನಾವು ಹೇಳುತ್ತಾ ಇದ್ದೀವಿ, ಎಲ್ಲಿ ನಾವು ಇದನ್ನ ಸರಿಪಡಿಸ್ಕೋಬೇಕು ಅಂತೇಳಿ ಪೋಷಕರು, ಶಿಕ್ಷಕರು, ಸಾರ್ವಜನಿಕರು ಎಲ್ಲರನ್ನೂ ಸಹ ಎಚ್ಚೆತ್ತುಕೊಂಡ್ರೆ ಮಾತ್ರ ಉರ್ದು ಶಾಲೆಯನ್ನ ಮುಳುಭಾಗಗಳಲ್ಲಿ ನಾವು ಅಭಿವೃದ್ಧಿ ಮಾಡೋಕೆ ಸಾಧ್ಯತೆ ಇದೆ, ಇಲ್ಲದ್ರೆ ಇಲ್ಲ ಅಂತ ಹೇಳ್ತಾ ನನಗೆ ಪ್ರಾಯೋಗಿಕವಾಗಿ ಇನ್ನು ಹೆಚ್ಚಿನ ಒಂದು ಉರ್ದು ಶಾಲೆಗಳ ಬಗ್ಗೆ ಹೇಳ್ಬೇಕು ಅಂತ ಇದೆ. ಆದ್ರೆ ಸಮಯಾವಕಾಶ ಇಲ್ಲದೆ ಇರೋದ್ರಿಂದ ನೀವು ನನಗೆ ಎಲ್ಲಾದರೂ ಕರೆದರೆ, ಮೊಬೈಲ್ ಕರೀರಿ, ವಾರ್ಡ್ ಕರೀರಿ, ನೀವು ಪೇರೆಂಟ್ಸ್ನ ಸೇರಿಸಿ ನಾನು ಬರ್ತೀನಿ, ಅವ್ರಿಗೆ ಅರಿವನ್ನು ಮೂಡಿಸೋಣ, ಅವ್ರ ಮಕ್ಕಳನ್ನ ಉರ್ದು ಶಾಲೆಗೆ ಕರ್ತೋಣ ಅಂತ ಹೇಳ್ತಾ ನಾನು ನನಗೆ ಅವಕಾಶ ಮಾಡಿಕೊಡ್ತಾ ನಿಮಗೂ ಮತ್ತು ಹೋಗಿ ಮೇಲೆ ಎಲ್ಲರಿಗೂ ವಂದಿಸುತ್ತಾ ನನ್ನ ಭಾಷಣವನ್ನು ಮುಗಿಸುತ್ತೆ.